ಶರವಣ್ ಶರವಣ್ ನಿನ್ನೆ ಕ್ವಶನ್ಸ್. ಸಭಾಪತಿಗಳೇ, ಪ್ರಶ್ನೆ ಚುಕ್ಕ ಗುರುತಿನ ಪ್ರಶ್ನೆ ಸಂಖ್ಯೆ 912 ಸನ್ಮಾನ್ಯ ಗೃಹ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಚಿವರು, ಮಾನ್ಯ ಸಭಾಪತಿಗಳೇ, ಉತ್ತರಗಳನ್ನು ಒದಗಿಸಲಾಗಿದೆ. ಸಭಾಪತಿಗಳೇ, ತಮಗೂ ಗೊತ್ತಿದೆ, ನಾನು ವಿಧಾನ ಪರಿಷತ್ನ ಶಾಸಕನಾದ ಆದಮೇಲೆ ಹಲವಾರು ಬಾರಿ ಈ ವಿಚಾರವಾಗಿ ನಾನು ಹೋರಾಟ ಮಾಡಿಕೊಂಡೇ ಬರ್ತಾ ಇದ್ದೀನಿ. ಹಿಂದಿನ ಸರ್ಕಾರದಲ್ಲಿ ಕೂಡ ಗೃಹ ಸಚಿವರಾಗಿ ಇದ್ದಿರತಕ್ಕಂಥ ಸನ್ಮಾನ್ಯ ಅರಗನ್ ಜ್ಞಾನೇಂದ್ರ ಅವರ ಜೊತೆಯಲ್ಲಿ ಕೂಡ ಇಲ್ಲಿ ಇದೇ ಸದನದಲ್ಲಿ ಚರ್ಚೆ ಮಾಡಿರತಕ್ಕಂಥದ್ದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ಇದನ್ನ ಹಿಂದೆ ಅಧಿವೇಶನದಲ್ಲಿ ಕೂಡ ಸನ್ಮಾನ್ಯ ಗೃಹ ಸಚಿವರಲ್ಲಿ ನಾನು ಕೇಳಿದಾಗ ಅವರು ಕೆಲವು ವಿಚಾರಗಳನ್ನ ಕೂಡ ತಿಳಿಸಿದ್ರು. ಮತ್ತೆ ನಾನು ಇದ್ರ ಬಗ್ಗೆ ಸಭೆ ಕರಿತೀನಿ, ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ನಿಮ್ಮನ್ನು ಕರಿತೀನಿ, ಅಸೋಸಿಯೇಷನ್ ಅವರು ಎಲ್ಲರನ್ನೂ ಕೂಡ ನಿಮ್ಮ ನೇತೃತ್ವದಲ್ಲಿ ಕರ್ಕೊಂಬನ್ನಿ, ಅದಕ್ಕೊಂದು ಪರಿಹಾರ ಕಂಡ್ಕೊಳ್ಳೋಣ ಅಂತ ಹೇಳಿದ್ರು. ಬಟ್ ಇಷ್ಟುವರೆಗೆ ಆಗಲಿಲ್ಲ. ಬಟ್ ಈಗ ಫಿಕ್ಸ್ ಮಾಡಿದ್ದಾರೆ, ನಾಳೆ ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದಾರೆ ನಮ್ಮ ಗೃಹ ಸಚಿವರು. ಯಾಕೆಂದರೆ ಗೃಹ ಸಚಿವರು ಪ್ರಾಮಾಣಿಕರಿದ್ದಾರೆ, ದಕ್ಷತೆ ನಿಷ್ಠೆಯನ್ನ ಪಾಲನೆ ಮಾಡಬೇಕು ಅನ್ನೋದು. ಅಲ್ಲ, ಒಂದ್ ನಿಮಿಷ, ನಾನು ನನ್ನ ನೋವು ನಿಮ್ಗೆ ಹೇಳ್ಕೊತಾ ಇದ್ದೀನಿ. ನಾನು ಯಾರ ಹತ್ರ ಹೇಳಿ? ಈಗ ನಾನು ಒಬ್ಬ ಕರ್ನಾಟಕ ಜ್ಯುವೆಲ್ಲರಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ನಿನ್ನ ನೋವನ್ನ ಇಬ್ಬರು ಕಡೆ ಮಾತ್ರ ನನ್ನ ಕಡೆ ಹೇಳ್ಬೇಕು, ನಿಮ್ಮ ಮನೆಯವ್ರ ಕಡೆ ಹೇಳ್ಬೇಕು. ಮಾತಾಡು, ಹೇಳ್ಬೇಕಾ ಬೇಡವಾ? ಹೇಳ, ನಿಮ್ಮ ಹತ್ರ ತಾನೇ ನನ್ ಕಷ್ಟ ಹೇಳ್ಕೋಬೇಕು. ನಿಮ್ ಮುಖಾಂತರ ಗೃಹ ಸಚಿವರಲ್ಲ ನಾನು ಮನವಿ ಮಾಡ್ತಾ ಇದ್ದೀನಿ. ನೋಡಿ, ಈ ವಿಚಾರ ಆಗ್ಲೇ ಉಚ್ಚ ನ್ಯಾಯಾಲಯದಲ್ಲಿ ನಾವು ಹೋಗಿ ಹೋರಾಟ ಮಾಡಿ ಒಂದು ಎಸ್ ಒ ಪಿನ ತಂದಿದ್ದೀವಿ. ಎಸ್ ಒ ಪಿನ ಸರ್ಕಾರ ಪಾಲನೆ ಮಾಡ್ತಾ ಇದೆಯಾ? ಪೊಲೀಸ್ ಅಧಿಕಾರಿಗಳು ಯಾವುದೋ ಒಬ್ಬ ಕಳ್ಳ ಅವನೆಲ್ಲೋ ಒಂದು ಕಡೆ ನಾನು ಇಲ್ಲೇ ಮಾರಾಟ ಮಾಡಿದ್ದೀನಿ ಅಂತ ಹೇಳಿದ ತಕ್ಷಣನೇ ಅವನು ಸತ್ಯ ಹರಿಚಂದ್ರನ ಆಗ್ಬಿಡ್ತಾನೆ. ಜಿ ಎಸ್ ಟಿ, ಪ್ರೊಫೆಷನಲ್ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು, ಲೇಬರ್ದು, ಟ್ರೇಡಿಂಗ್ ಲೈಸೆನ್ಸು, ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೊಡಬೇಕಾಗಿರತಕ್ಕಂಥ ಇನ್ಕ್ಲೂಡಿಂಗ್ ಪ್ರೊಫೆಷನಲ್ ಟ್ಯಾಕ್ಸು, ಟಿ ಡಿ ಎಸ್ಸು, ಎಲ್ಲವನ್ನ ಅವನು ಪ್ರಾಮಾಣಿಕವಾಗಿ ಕಟ್ಕೊಂಬರ್ತಾನೆ. ಸಣ್ಣ ಪುಟ್ಟವರೆಲ್ಲ ಬ್ಯಾಂಕಲ್ಲಿ ಸಾಲ ಸೂಲ ಮಾಡಿ ಬಾಡಿಗೆ ಅಂಗಡಿ ತಗೊಂಡು ಮಾಡ್ತಾರೆ. ಅವರೆಲ್ಲ ಅಮಾಯಕರು ಇರ್ತಾರೆ, ಅವ್ರಿಗೆ ಏನು ಗೊತ್ತಿರಲ್ಲ. ಅವ್ರ ಅಂಗಡಿಗಳಲ್ಲಿ ಕ್ಯಾಮ್ರಾ ಫುಟೇಜ್ ಇರುತ್ತೆ, ಅದನ್ನು ನೋಡಲ್ಲ. ಯಾವನೊಬ್ಬನ ಒಂದು 10 ಜನನ ಇವರು ಪೊಲೀಸ್ನವರೇ ರೆಡಿ ಮಾಡ್ತಾರೆ. ಆ ಟೀಮ್ ಒಂದಿದೆ, ರೆಡಿ ಮಾಡಿಬಿಟ್ಟು ಅವನ್ನ ನಾನು ಇಲ್ಲಿ ಮಾರದಂಗೆ ನೀನು ತೋರಿಸ್ಬಿಡು, ಅವ್ರಿಗೆ ಹೇಳು, ಮಿಕ್ಕಿರೋದ ನಾವು ನೋಡ್ಕೋತೀವಿ ಅಂತೇಳಿ ಕರ್ಕೊಂಡ್ಬರ್ತಾರೆ ಬೇಡಿ ಹಾಕೊಂಡು. ಅದನ್ನೇ ಹೇಳ್ತಾ ಇದ್ದೀನಿ, ಆ ಸ್ಟೋರಿನ ಇಲ್ಲಿ ಹೇಳ್ತಾ ಇದ್ದೀನಿ. ಎಸ್ ಓ ಬಿ ಕೊಟ್ಟು ಪಾಲನೆ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಒಂದ್ ನಿಮಿಷ, ನಾನು ಕ್ವಶನ್ ಅವರ್ಸ್ ಒನ್ ಅವರ್ ಕಟ್ ಮಾಡಿಬಿಡ್ತೀನಿ, ಈಗ ಹೇಳ್ಬಿಡ್ತೀನಿ. ಗೊತ್ತಿದೆ ಗೊತ್ತಿದೆ, 5 ನಿಮಿಷದಲ್ಲಿ ಮುಗಿಸ್ತೀನಿ. ನನಗೆ 5 ಮಿನಿಟ್ಸ್ ಕೊಡಿ ಸಚಿವರು, ಉತ್ತರ ಹೇಳಿ. ನನಗೆ 5 ಮಿನಿಟ್ಸ್ ಕೊಡಿ, ನಾನು ಉತ್ತರ ಹೇಳಿ. ಸಚಿವರು ಉತ್ತರ ಕೊಡಿ. ಸಚಿವರು ಉತ್ತರ ಹೇಳಿ. ಸಭಾಪತಿಗಳೇ, ಯಾರು ಸಾರಿ, ಉತ್ತರಗಳನ್ನ ಕೊಟ್ಟಿದ್ದೇನೆ. ಬಹುಶಃ ಈ ವಿಷಯದಲ್ಲಿ ಶರವಣ ಅವರಿಗಿನ್ನ ಎಕ್ಸ್ಪರ್ಟ್ಸು ಅಥವಾ ಅನುಭವ ಇರ್ತಕ್ಕಂಥವ್ರು ಬೇರೆ ಇಡೀ ರಾಜ್ಯದಲ್ಲೇ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಳ್ತೀನಿ. ಯಾಕೆಂದರೆ ಅವರು ಅದೇ ವೃತ್ತಿಯನ್ನು ಮಾಡ್ತಾ ಇರೋದ್ರಿಂದ ಇದರಲ್ಲಿ ಆಗ್ತಕ್ಕಂಥ ಎಲ್ಲ ಆಗು ಹೋಗುಗಳ ಬಗ್ಗೆ ಅವರಿಗೆ ಭಾಳ ಅರಿವಿದೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಈಗಾಗಲೇ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ 22-23 ಸಾಲಿನಲ್ಲಿ ಚಿನ್ನ ಬೆಳ್ಳಿ ಆಭರಣಗಳನ್ನು ಗಿರ್ವಿ ಅಂಗಡಿ ಮಾಲೀಕರಿಂದ ಜಪ್ತಿ ಮಾಡಿಸಲಾಗಿದೆ, ಎಲ್ಲೆಲ್ಲಿ ಮಾಡಿದ್ದೀರಿ ಅಂತ ಹೇಳಿ ಕೇಳಿದ್ದಾರೆ. ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ಅವರಿಗೆ ಪೊಲೀಸಿನ ಪ್ರತಿಯೊಂದು ವಿಭಾಗವಾರು ಕೊಟ್ಟಿದ್ದೇನೆ. ಯಾವ್ಯಾವ ವಿಭಾಗದಲ್ಲಿ ಎಷ್ಟೆಷ್ಟು ಅವರು ಎಲ್ಲೆಲ್ಲಿ ಅವರು ರೈಡ್ ಮಾಡಿದ್ದಾರೆ, ಎಲ್ಲೆಲ್ಲಿ ಕ್ರಮ ತಗೊಂಡಿದ್ದಾರೆ, ಎಲ್ಲೆಲ್ಲಿ ಎಷ್ಟು ಚಿನ್ನ ಸೀಸ್ ಮಾಡಿದ್ದಾರೆ, ಅದನ್ನೆಲ್ಲ ಅವರು ಕೇಳಿದ್ರು, ಅದನ್ನು ಕೊಟ್ಟಿದ್ದೇನೆ. ಎರಡನೇದು, ಅವರು ಏನೆಲ್ಲ ವಿಧಾನಗಳನ್ನು ಯಾವ್ಯಾವ ವಿಧಾನಗಳನ್ನು ಅನುಸರಣೆ ಮಾಡ್ತಿದ್ದಾರೆ ಅಂತ ಕೇಳಿದ್ದಾರೆ. ಅವರೇ ಹೇಳಿದಾಗೆ ಈಗಾಗಲೇ ನಮ್ಮ ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ ಆದೇಶ ಆಗಿದೆ. ಆ ಆದೇಶದ ಪ್ರಕಾರ ಒಂದು ಎಸ್ ಒ ಪಿ ಮಾಡಬೇಕು ಅಂತ ಅವರು ಸೂಚನೆ ಕೊಟ್ಟಿದ್ದರು, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಮಾಡಬೇಕು ಅಂತೇಳಿ. ಆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರನ್ನು ಎಲ್ಲ ಕಡೆ ಮಾಡೋದಕ್ಕೆ ನಾವು ಪೊಲೀಸ್ನವರಿಗೆ ತಿಳಿಸಿದ್ದೇವೆ, ಅವ್ರು ಮಾಡ್ತಾ ಇದ್ದಾರೆ. ಆದರೆ ಎಲ್ಲೆಲ್ಲಿ ಲೋಪದೋಷ ಇದೆ, ಒಂದು ವೇಳೆ ಮಾಡ್ತಾ ಇಲ್ಲ ಅಂತ ಹೇಳೋದಾದರೆ
ಅವ್ರ ಮೇಲೆ ಖಂಡಿತವಾಗಿ ನಾವು ಕ್ರಮ ತಗೊಳ್ತೀವಿ. ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ, ಅವರು ಕ್ರಮ ತಗೊಳ್ತಾರೆ. ಈ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನಲ್ಲಿ ಆ ಅಂಗಡಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಸ್ವಇಚ್ಛಾ ಹೇಳಿಕೆ ತಗೊಳ್ಳೋವಾಗ ವಿಡಿಯೋಗ್ರಾಫ್ ಮಾಡಬೇಕು, ಅಲ್ಲಿ ಸಿ ಸಿ ಟಿ ವಿ ಇರಬೇಕು, ಆಮೇಲೆ ಆರೋಪಿತನ ಹೇಳಿಕೆಯನ್ನು ಆಧರಿಸಿ ಸ್ಥಳ ಪರಿಶೀಲನೆ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಎಫ್ ಐ ಆರ್ ಮಾಡುವಾಗ ಆ ವರದಿಯನ್ನು ಕೂಡ ಸಂಗ್ರಹಿಸ್ತಕ್ಕದ್ದು. ಇವೆಲ್ಲ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರಲ್ಲಿ ಎರಡು ಮೂರು ಪೇಜು ಇದೆ ಮಾನ್ಯ ಸಭಾಪತಿಗಳೇ, ಅದನ್ನು ನಾವು ಪಾಲಿಸ್ತೇವೆ. ಒಂದು ವೇಳೆ ಎಲ್ಲಾದರೂ ಸ್ಪೆಸಿಫಿಕ್ ಆಗಿ ತಮಗೆ ಇಂಥ ಕಡೆ ತಪ್ಪು ಮಾಡಿದ್ದಾರೆ, ಇಂಥ ಅಂಗಡಿನಲ್ಲಿ ಹೋದಂಥ ಸಂದರ್ಭದಲ್ಲಿ ಈ ರೀತಿ ನಡ್ಕೊಂಡಿದ್ದಾರೆ, ವಿಡಿಯೋಗ್ರಾಫ್ ಮಾಡಲಿಲ್ಲ, ಅಥವಾ ಅವರು ಅವ್ರ ಚಿನ್ನನ ಪೊಲೀಸ್ನವರೇ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಈ ಥರ ಏನಾದರೂ ತಮಗೆ ಮಾಹಿತಿ ಸ್ಪೆಸಿಫಿಕ್ ಆಗಿ ಏನಾದರೂ ಇದ್ದರೆ ಅದನ್ನು ನನಗೆ ತಿಳಿಸಿದ್ರೆ ನಾನು ಖಂಡಿತವಾಗಿ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ತೀನಿ. ಮಾನ್ಯ ಸಭಾಪತಿ, ಸಭಾಪತಿಗಳೇ ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ, ನೀವು ನಮ್ಮ ರಕ್ಷಣೆಗೆ ಬರಬೇಕು. ಇದು ನೋಡಿ, ಇಡೀ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಜಿ ಎಸ್ ಟಿ ಬರತಕ್ಕಂಥದ್ದು ನಮ್ಮ ಇಂಡಸ್ಟ್ರಿಯಿಂದ. ಪ್ರಾಮಾಣಿಕವಾಗಿ ಟ್ಯಾಕ್ಸ್ ಪೇ ಮಾಡ್ತೀವಿ, ಆದರೆ ರಕ್ಷಣೆ ಇಲ್ಲ. ರಕ್ಷಣೆ ಇಲ್ದಿರುವಾಗ ನಾವು ಯಾರ ಹತ್ರ ಕೇಳಬೇಕು? ನಿಮ್ಮ ಮುಖಾಂತರ ಗೃಹ ಸಚಿವರಲ್ಲಿ ಕೇಳಬೇಕು. ಈಗ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಕಿರುಕುಳ ಜಾಸ್ತಿ ಆಗ್ತಾ ಇದೆ, ಅದು ನಿಮ್ಮ ಗಮನ ಕೂಡ ಬಂದಿದೆ. ನಮ್ಮ ಗೃಹ ಸಚಿವರು ತುಮಕೂರು ಜಿಲ್ಲೆಯವರು, ಅವರ ಜಿಲ್ಲೆಯಿಂದ ನನಗೆ ದಿನಾ ಫೋನ್ ಬರುತ್ತೆ, ಶಿರಾದಿಂದ ಅಲ್ಲಿ ಪಾವಗೋಡದಿಂದ ಅಲ್ಲೆಲ್ಲ ಹೇಳಿದ್ದು, ನೋಡಿ ಈ ತರ ನಮ್ಗೆ ಬೆದರಿಕೆ ಆಗ್ತಾ ಇದ್ದಾರೆ. ಆಮೇಲೆ ಅವ್ರು ಕರ್ಕೊಂಡೋದಾಗ ಯಾವ ಸ್ಟೇಷನ್ ಇಂದ ಬಂದಿದ್ದೀವಿ, ಯಾವ ಕೇಸ್ ಮೇಲೆ ಎಫ್ ಐ ಆರ್ ಆದ್ಮೇಲೆ ಆ ಕೇಸ್ ನಂಬರ್ನ ಆ ಒಂದು ನೋಟಿಸ್ ಕೊಡಬೇಕು ಅಂತ ಪ್ರೊಸೀಜರ್ ಇದೆ, ಆ ನೋಟಿಸ್ ಅನ್ನು ಕೊಡಲ್ಲ. ಅವ್ರನ್ನ ಸ್ಟೇಷನ್ ಅಲ್ಲಿ ಹೋಗುವಾಗ ಯಾವ ತರ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಅವ್ರಿಗೆ ಸಭಾಧ್ಯಕ್ಷರಿಗೆ. ಹರಿಪ್ರಸಾದ್ ಸಾಹೇಬ್ರೆ, ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಇಂಡಸ್ಟ್ರಿ ಬಗ್ಗೆ, ಸ್ವಲ್ಪ ನಾಲೆಡ್ಜು ಕೂಡ ತಮಗೂ ಇದೆ, ತಾವು ಕೂಡ ಹೇಳಬೇಕು, ನನ್ನ ನೆರವು ಬರಬೇಕು. ಪೊಲೀಸರು ಆ ಅಂಗಡಿ ಮುಂದೆ ಹೋದಾಗ ಮಾಲೀಕರನ್ನ ಯಾವ ತರ ಕರ್ಕೊಂಡು ಹೋಗ್ತಾರೆ? ಅಲ್ಲಲ್ಲ, ಅವನ್ನ ಮಾಲೀಕನ್ನ ಯಾವ ತರ ಶರ್ಟ್ ಪಟ್ಟಿ ಇಟ್ಕೊಂಡು ಜೀಪಲ್ಲಿ ಹಾಕೊಂಡು ಹೋಗ್ತಾರೆ? ಶರವಣ್ಣ, ಅವನಿಗೆ ಸ್ವಾಭಿಮಾನ ಇದೆ. ಶರವಣ್ಣ ಒಂದ್ ನಿಮಿಷ, ಧಾರವಾಡದಲ್ಲಿ ಆದ ಕೇಸ್ ನಾನು ಸುತ್ತ ಹೋಗಿದ್ನಿ, ಧಾರವಾಡದಾಗ ಏನು ಪರಿಸ್ಥಿತಿ ಆಗಿತ್ತು ಅಂತ ಅವ್ರು ಹೇಳಿದ್ರು, ನಾನು ನೋಡಿನಿ, ನಾನು ಹೋಗಿ ಬಿಡಿಸಿನಿ. ನೋಡಿ, ತಮ್ಮ ಗಮನಕ್ಕೂ ಬಂದಿದೆ, ತುಂಬಾ ವರ್ಷಗಳಿಂದ ಇರತಕ್ಕಂಥ ವಿಚಾರ. ಇದಕ್ಕೆ ಸನ್ಮಾನ್ಯ ಗೃಹ ಸಚಿವ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ, ಇದಕ್ಕೂ ಸರಿಯಾದ ಒಂದು ತಾತ್ವಿಕ ಒಂದು ಇತ್ಯರ್ಷಿ ಮಾಡಲೇಬೇಕು. ತಾವು ಇದಕ್ಕೆ ಕಟ್ಟುನಿಟ್ಟಾಗಿ ನಿಮ್ಮ ಅಧಿಕಾರಿಗಳಿಗೆ ಆ ಎಸ್ ಒ ಪಿ ಏನಿದೆ ಅದನ್ನ ಪಾಲನೆ ಮಾಡಲೇಬೇಕು, ಇಲ್ಲ ಅಂದ್ರೆ ಕ್ರಮ ತಗೊಳ್ತೀನಿ ಅಂತ ಹೇಳಿ ತಮ್ಮ ಕಡೆಯಿಂದ ಒಂದು ಸ್ಟ್ರಾಂಗ್ ಆದೇಶ ಹೋಗ್ಬೇಕು. ಸುಮ್ನೆ ಕೋರ್ಟ್ ಇಂದ ತಗೊಂಡ್ಬಂದಿರತಕ್ಕಂಥದ್ದು ಬರೀ ಪೇಪರ್ ರೂಪದಲ್ಲಿದೆ, ಅದು ಆಕ್ಷನ್ ಆಗ್ತಾ ಇಲ್ಲ, ಅದನ್ನ ತಾವು ತಿಳ್ಕೋಬೇಕು ಅಂತ ಈ ಸಂದರ್ಭ ತಮ್ಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಅವ್ರದ್ದ ಮೀಟಿಂಗ್ ಕರೆದಿದ್ದೀನಿ ಇವತ್ತು ಮಧ್ಯಾಹ್ನ, ನಾಳೆ ಕೇಳಿದ್ದೀನಿ, ನಾಳೆ ನಾಳೆ ಮಧ್ಯಾಹ್ನ ಶುಕ್ರವಾರ ಇದ್ದೀನಿ ಅದನ್ನ. ನಾಳೆ ಮೀಟಿಂಗ್ ಕರೆದಿದ್ದೀನಿ ಮಾನ್ಯ ಸಭಾಪತಿ, ಅವರ ನೇತೃತ್ವದಲ್ಲೇ ಕರೆದಿದ್ದೇನೆ, ಅದನ್ನ ಆದಷ್ಟು ಅವರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಗೃಹ ಸಚಿವರು ಇಲ್ಲ ಸಭಾ